ನಮಸ್ಕಾರ ಸ್ನೇಹಿತರೆ, ದಿಶರೋ ವ್ಲಾಗ್ಸ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಡೇ ಮಾರ್ನಿಂಗು, ಸೋಮವಾರ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಕೂಡ ವ್ಲಾಗ್ ಮಾಡಿದ್ದೆ, ಸಂಡೇ ಹೇಗ್ ಕಳೀತು ಅನ್ನೋದನ್ನ ನೀವು ನೋಡಿದ್ದೀರಾ. ಈವ್ನಿಂಗು ನಮ್ಮ ಮನೆಗೆ ಫ್ರೆಂಡ್ಸ್ಗಳು ಬಂದಿದ್ರು, ತುಂಬಾ ಚೆನ್ನಾಗಿ ಟೈಮ್ ಕಳೀತು. ಬಟ್ ಅದಾದ್ಮೇಲೆ ಮಾತ್ರ ನನಗೆ ತಲೆನೋವು ತುಂಬಾನೇ ಜಾಸ್ತಿ ಆಯ್ತು. ಎಷ್ಟು ಜಾಸ್ತಿ ಆಯ್ತು ಅಂದ್ರೆ ಅಷ್ಟು ಅಳೋ ಅಷ್ಟು ಜಾಸ್ತಿ ಆಗ್ಬಿಟ್ಟಿತ್ತು. ಕಣ್ಣು ತಲೆ ಮೂಗು ಏನಾಗ್ತಿದೆ ಅಂತ ಅರ್ಥ ಆಗ್ದಿರೋ ಅಷ್ಟು ಅಷ್ಟು ಹಾರಿಬಲಿ ತಲೆನೋವು ಜಾಸ್ತಿ ಆಗಿತ್ತು. ಇವತ್ತು ಕೂಡ ನೀವು ನೋಡ್ಬೋದು ನನ್ನ ಸ್ಪೆಕ್ಸ್ ತೆಗೆದ್ರೆ ನನ್ನ ಕಣ್ಣು ಎಷ್ಟು ಸ್ಟ್ರೈನ್ ಆಗಿದೆ ಅಂತ. ಹಾಗೆ ನೋಡಿ, ಪಕ್ಕದ ಮನೆ ಪೂಜೆ ಮಾಡ್ತಿರೋ ಗಂಟೆ ಶಬ್ದ ಕೂಡ ಕೇಳ್ತಾ ಇದೆ. ಬ್ಲಾಗ್ ಸ್ಟಾರ್ಟ್ ಮಾಡಿದಾಗೆಲ್ಲ ಎಲ್ಲಿಂದಾರು ಗಂಟೆ ಶಬ್ದ ಕೇಳುತ್ತೆ, ಅದು ಗುಡ್ ಸೈನ್ ಅಂತೆ. ಒಳ್ಳೇದಾಗತ್ತೆ ಇವತ್ತಿನ ಬ್ಲಾಗ್ ಅನ್ಸುತ್ತೆ ಬಹುಶಃ. ಸೊ ಅಷ್ಟು ಜಾಸ್ತಿ ಕಣ್ಣು ನೋವು ತಲೆನೋವು ಎಲ್ಲ ತುಂಬಾ ಜಾಸ್ತಿ ಆಗಿತ್ತು. ರೀಸನ್ ಏನು ಅನ್ನೋದು ಗೊತ್ತು ನನಗೆ. ಯಾಕೆಂದ್ರೆ ಬೆಳಿಗ್ಗೆ ನಿಮ್ಗೆ ಗೊತ್ತಿರಬೇಕು, ಬೆಳಿಗ್ಗೆ ನಾನು ಹೇಳ್ತಿದ್ದಂಗೆ ನಿನ್ನೆ ವ್ಲಾಗ್ ಅಲ್ಲಿ ನಾನು ಅದರ ರೆಮಿಡಿ ಕೂಡ ತೋರಿಸಿದ್ದೆ ಹೇಗ್ ಮಾಡೋದು ಅನ್ನೋದು ಕೂಡ. ನಿಂಬೆ ಹಣ್ಣಿನ ರಸನ ಕುಡಿತಾ ಇದ್ದೆ, ನನ್ನ ಬಾಡಿಗೆ ಅದು ಸೆಟ್ ಆಗ್ತಾ ಇಲ್ಲ, ಅದೇ ಸತ್ಯ. ಅದರಲ್ಲಿ ಏನು ಕೂಡ ತಪ್ಪಿಲ್ಲ, ನಿಜವಾಗೂ ಕೂಡ ಫ್ಯಾಟ್ ಬರ್ನ್ ಆಗುತ್ತೆ, ನಿಜವಾಗೂ ವೇಟ್ ಲಾಸ್ ಆಗುತ್ತೆ. ಅದನ್ನ ಇವತ್ತಿಗೂ ನನ್ನ ಅತ್ತಿಗೆ ನಮ್ಮ ಅತ್ತೆ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ, ಇವತ್ತಿಗೂ ಕುಡಿತಾರೆ ಅವರು, ಅವ್ರ ಬಾಡಿಗೆ ಅದು ಸೆಟ್ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಅದು ಸೆಟ್ ಆಗ್ತಾ ಇಲ್ಲ. ನನಗೆ ಅದರಿಂದ ಬೆಳಿಗ್ಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ನಿಂಬೆಹಣ್ಣಿನ ರಸ ಕುಡಿಯೋದ್ರಿಂದ ಪಿತ್ತ ಜಾಸ್ತಿ ಆಗ್ತಾ ಇದೆ, ತಲೆನೋವು ವಿಪರೀತ ತಲೆನೋವು. ನಿನ್ನೆ ಅಂತೂ ಫುಲ್ ವಾಮಿಟಿಂಗ್ ಸೆನ್ಸೇಷನ್, ಇಟ್ ವಾಸ್ ಹಾರಿಬಲ್. ಅಷ್ಟು ಕೆಟ್ಟದಾಗಿತ್ತು ಸಿಚುವೇಶನ್ನು. ನಿಜಕ್ಕೂ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ವೇಟ್ ಲಾಸ್ ಆಗಕ್ಕೆ ಇದೆಲ್ಲ ಬೇಕಾ ನಿನ್ಗೆ, ಸುಮ್ಮನೆ ಎಕ್ಸಸೈಸ್ ಮಾಡಿದ್ರೆ ಆಗತ್ತೆ, ಅದು ಬಿಟ್ಟು ಎಕ್ಸಸೈಸ್ ಬದಲು ನೀವೆಲ್ಲ ಶಾರ್ಟ್ ಕಟ್ ವೇ ಹುಡುಕ್ತೀರಾ, ಅದರಿಂದಾನೇ ಇದೆಲ್ಲ ಪ್ರಾಬ್ಲಮ್ ಆಗತ್ತೆ. ಎಲ್ಲ ಏನ್ ಹೇಳಿ, ಎಲ್ಲ ಔಷಧಿಗಳು ಅಥವಾ ಎಲ್ಲ ರೆಸಿಪೀಸ್ಗಳು ಎಲ್ರಿಗೂ ಸೆಟ್ ಆಗ್ಬೇಕು ಅಂತ ಇಲ್ಲ. ಒಬ್ಬೊಬ್ಬರ ಬಾಡಿ ನೇಚರ್ ಒಂದೊಂದರ ಇರುತ್ತೆ. ಆದ್ರೆ ಎಕ್ಸಸೈಸ್ ಮಾಡೋದ್ರಿಂದ ಯಾರಿಗೂ ಏನು ಸೈಡ್ ಎಫೆಕ್ಟ್ ಆಗಲ್ಲ. ಆದ್ರೆ ಸಣ್ಣಾಗೋದಕ್ಕೆ ಅಂತ ಬೇರೆ ಬೇರೆ ಟಿಪ್ಸ್ ನ ಫಾಲೋ ಮಾಡ್ತಾರಲ್ಲ, ಅದರಲ್ಲಿ ಕೆಲವೊಮ್ಮೆ ಕೆಲವರು ಬಾಡಿ ಮೇಲೆ ಸೈಡ್ ಎಫೆಕ್ಟ್ಸ್ ಆಗತ್ತೆ ಅಂತ. ನನಗೆ ಖಂಡಿತವಾಗ್ಯೂ ಆಗತ್ತೆ, ನಂಗೆ ಗೊತ್ತು. ಲಾಸ್ಟ್ ಮಂತ್ ಒಂದು 3 ಮಂತ್ಸ್ ಬ್ಯಾಕ್ ನಾನು ಬೆಳಿಗ್ಗೆ ಏಳ್ತಿದ್ದಂಗೆ ಖಾಲಿ ಹೊಟ್ಟೆಲಿ ಒಂದು ಗ್ಲಾಸ್ ಹಾಲಲ್ಲಿ ಬೆಳ್ಳುಳ್ಳಿ ಹಾಕಿ ಕುದಿಸ್ಬಿಟ್ಟು ಕುಡಿತಾ ಇದ್ದೆ ನಾನು ಫ್ಯಾಟ್ ಬರ್ನ್ ಮಾಡೋದಕ್ಕೆ. ಅದು ಕೂಡ ಬೆಸ್ಟ್ ರೆಮಿಡಿನೇ, ಬಟ್ ಅದು ನನ್ನ ಬಾಡಿ ಮೇಲೆ ಹಾರಿಬಲಿ ಎಫೆಕ್ಟ್ ಆಗಿತ್ತು. ತುಂಬಾನೇ ಹಿಟ್ ಜಾಸ್ತಿ ಆಗಿ ಅದರಿಂದ ನಾನು ತುಂಬಾ ಸಫರ್ ಆಗಿದೆ. ಆಮೇಲೆ 15 ಡೇಸ್ ನಂತರ ನಾನು ಅದನ್ನ ಸ್ಟಾಪ್ ಮಾಡಿದೆ. ಈ ಸರಿ ಮತ್ತೆ ವಾಪಸ್ಸು 1 ವೀಕ್ ಅಲ್ಲೇ ನನ್ನ ಬಾಡಿ ಆಲ್ಮೋಸ್ಟ್ ಡ್ರೈನ್ಡ್ ಔಟ್ ಆಗ್ತಾ ಇದೆ, ಅಷ್ಟು ಎಫೆಕ್ಟ್ ಆಗ್ತಾ ಇದೆ. ಹಾಗಾಗಿ ಮತ್ತೆ ವಾಪಸ್ ನಿಂಬೆ ಹಣ್ಣಿನ ಡ್ರಿಂಕ್ ಅನ್ನು ಕೂಡ ನಾನು ಸ್ಟಾಪ್ ಮಾಡ್ತೀನಿ. ಯಾಕೆಂದ್ರೆ ಅದರಿಂದ ನನಗೆ ಪಿತ್ತ ಜಾಸ್ತಿ ಆಗುತ್ತೆ, ಹೊರೆ ಬಿಳಿ ತಲೆನೋವು ಬರುತ್ತೆ. ಮೇ ಬಿ ಬೆಳಿಗ್ಗೆ ಹೇಳ್ತಿದ್ದಂಗೆ ಟೀ ಕುಡಿಯೋದಕ್ಕೆ ನಾನು ಅಡಿಕ್ಟ್ ಆಗಿದ್ದೀನಾ ಇಲ್ಲ ಇದು ನನ್ನ ಬಾಡಿ ಮೇಲೆ ರಿವರ್ಸ್ ಎಫೆಕ್ಟ್ ಆಗ್ತಿದೆಯಾ ನನಗೆ ಗೊತ್ತಿಲ್ಲ. ಕೆಲವೊಮ್ಮೆ ಕೆಲವೊಂದಿಷ್ಟ ಹಂಗಾಗತ್ತೆ, ಅವರವರ ಬಾಡಿ ನೇಚರ್ ಪ್ರತಿಯೊಬ್ಬರದು ಕೂಡ ಡಿಫ್ರೆಂಟ್ ಆಗುತ್ತೆ. ಆದ್ರೆ ಎಕ್ಸಸೈಸ್ ಇಂದ ಅಂತೂ ಯಾರ ಮೇಲೂ ಸೈಡ್ ಎಫೆಕ್ಟ್ ಇರಲ್ಲ. ಶಾರ್ಟ್ ಕಟ್ ಹುಡ್ಕೋದ್ರ ಬದಲು ಇನ್ಮೇಲೆ ವೇಟ್ ಲಾಸ್ ಮಾಡ್ಬೇಕಾ, ಫಿಟ್ ಆಗಿರ್ಬೇಕಾ, ಎಲ್ಲದಕ್ಕೂ ಕೂಡ ಎಕ್ಸಸೈಸ್ ಒಂದೇ ಸುಲಭ ಪರಿಹಾರ ಅನ್ನೋದನ್ನ ತಲೆಯಲ್ಲಿ ಕೂರಿಸ್ಕೋಬೇಕು. ಅದನ್ನ ಯೋಚನೆ ಮಾಡ್ತಾ ಇದ್ದೆ ಬೆಳಿಗ್ಗೆ, ಬೇಕಿತ್ತಾ ಇವೆಲ್ಲ ಇಷ್ಟೆಲ್ಲ ಹೆಲ್ತ್ ಅನ್ನ ಹಾಳು ಮಾಡ್ಕೊಳ್ಳೋದು ಅಂತ. ಸೊ ಸಮಟೈಮ್ಸ್ ಅಷ್ಟು ತಿನ್ನಕ್ಕೆ ಒಮ್ಮೆ ಏನಾದ್ರು ಟ್ರೈ ಮಾಡೋಣ ಅನ್ಸುತ್ತೆ. ನಿಮ್ಗೂ ಕೂಡ ಹಾಗೆ ಅನ್ಸ್ತಿರ್ಬೇಕಲ್ಲ, ಸಣ್ಣ ಆಗೋಣ ಅಂತಿದ್ದಂಗೆ ಏನಾದ್ರೂ ಈಸಿ ರೆಮಿಡಿ ಏನಾದ್ರು ಇದೆಯಾ, ಈಸಿ ಆದ ಟಿಪ್ಸ್ ಏನಾದ್ರು ಇದೆಯಾ ಅಂತ ಪ್ರತಿಯೊಬ್ರು ಹುಡುಕ್ತಾರೆ. ಎಕ್ಸಸೈಸ್ ಮಾಡೋದಕ್ಕೆ ಸೌಮ್ಯರಿತನ ಬಿಡಲ್ಲ, ಬಟ್ ಇನ್ಮೇಲೆ ಸೌಮ್ಯರಿತನ ಬಿಟ್ಟು ನಾವೆಲ್ಲರೂ ಕೂಡ ಎಕ್ಸಸೈಸೇ ಮಾಡೋಣ. ಹಾಗೇನೆ ನೋಡೋಣ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅನ್ನೋದು. ಮಕ್ಳು ಆಲ್ರೆಡಿ ಸ್ಕೂಲಿಗೆ ಹೋಗಿದ್ದಾರೆ, ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾರೆ, ನನ್ನ ಕೆಲಸ ಏನಿದೆ ಆಲ್ಮೋಸ್ಟ್ ಕೆಲಸಗಳು, ಮನೆ ಕೆಲಸಗಳು ಆಲ್ಮೋಸ್ಟ್ ಮುಗ್ದಿದೆ, ಪಾತ್ರೆ ಆಗಿದೆ, ಬಟ್ಟೆ ಮೆಷಿನ್ ಅಲ್ಲಿ ರನ್ ಆಗ್ತಾ ಇದೆ, ಮನೆ ಗುಡಿಸಿ ಬರ್ಸೋದೊಂದು ಬಾಕಿ ಇದೆ. ಅದೆಲ್ಲ ಕೆಲಸ ಮುಗಿಸಿ ಆಮೇಲೆ ಮಾತಾಡ್ತೀನಿ, ನೋಡೋಣ ದಿನ ಹೇಗೆ ಹೋಗುತ್ತೆ ಅನ್ನೋದು ಕೂಡ. ಕೆಲಸ ಎಲ್ಲಾನು ಮುಗೀತು, ಕಿಚನ್ ಕೂಡ ಕ್ಲೀನ್ ಆಯ್ತು, ಜೊತೆಗೆ ಅನ್ನ ಮಾಡೋದು ಕೂಡಿದ್ದೀನಿ. ಸಣ್ಣವರ್ಗೂ ನನ್ ಮುಂದಕ್ ಮಾತಾಡಕ್ಕಾಗಲ್ಲ. ಸೊ ಎಲ್ಲ ಕ್ಲೀನಿಂಗ್ ಎಲ್ಲ ಆಯ್ತು, ಕುಕ್ಕರು ಇಟ್ಟಿದ್ದಾಯ್ತು, ಜಸ್ಟ್ ಅನ್ನ ಮಾತ್ರ ನಾನು ಮಧ್ಯಾಹ್ನ ಮಾಡ್ಕೊಡ್ತೀನಿ, ಬಿಸಿ ಬಿಸಿ ಆಗ್ಬೇಕು ಅಂತ. ಅಡಿಗೆ ಏನಿದೆ, ಬೆಳಿಗ್ಗೆ ಮತ್ತೆ ರಾತ್ರಿ 2 ಟೈಮ್ಸ್ ಅಷ್ಟೇ ಅಡಿಗೆ ಮಾಡೋದು. ಬೆಳಿಗ್ಗೆ ತಿಂಡಿ ಮಾಡುವಾಗ್ಲೇ ಏನ್ ಮಧ್ಯಾಹ್ನಕ್ಕೆ ಬೇಕೋ ಆಲ್ಮೋಸ್ಟ್ ಎಲ್ಲ ಪ್ರಿಪರೇಷನ್ ಆಗೋಗಿರುತ್ತೆ, ಇಲ್ಲ ರಾತ್ರಿ ಮತ್ತೆ ಫ್ರೆಶ್ ಆಗಿ ಅಡಿಗೆ ಮಾಡ್ಕೊಳ್ತೀನಿ. ಬೆಳಿಗ್ಗೆ ಇರೋ ಸಾಂಬಾರ್ ಇದ್ರೆ ಬೆಳಿಗ್ಗೆನೇ ಸಾಂಬಾರ್ ಮಾಡಿದ್ರೆ ರಾತ್ರಿಗೆ ಅದಾಗತ್ತೆ, ಜೊತೆಗೆ ಏನಾದ್ರೂ ಒಂದು ಅಡಿಷನಲ್, ಇಲ್ಲಾಂದ್ರೆ ರಾತ್ರಿಗೆ ಏನಾದ್ರು ಫ್ರೆಶ್ ಆಗಿನೇ ಅಡಿಗೆ ಮಾಡ್ತೀನಿ. ಅದ್ ಬಿಟ್ರೆ ಮಿಕ್ಕಿದೇನ್ ಕೆಲಸ, ಮನೆ ಗುಡ್ಸೋದು ಒರ್ಸೋದು ಅದೆಲ್ಲ ತುಂಬಾನೇ ಈಸಿ. ನಿಮ್ಗೆ ಗೊತ್ತು, ಯಾಕೆಂದ್ರೆ ಕುಕ್ಕರ್ ಆಫ್ ಮಾಡಿ ಬಂದಿದ್ದೆ ಮಾತಾಡ್ತೀನಿ. ಇಲ್ಲಾಂದ್ರೆ ಅನ್ನ ಏನಿದೆ
ಏನಂದ್ರೆ ಮೇನ್ ಆಗಿ ಅದೇ ಕ್ಲೀನಿಂಗ್ ಅಂತೂ ಹೇಗೂ ತುಂಬಾನೇ ಈಸಿ ಆಗುತ್ತೆ ನಂಗೆ. ಯಾಕೆ ಇಷ್ಟು ಈಸಿ ಆಗುತ್ತೆ ಅಂದ್ರೆ ಇಷ್ಟು ಚಿಕ್ಕ ಮನೆ ಆಗಿರೋದಕ್ಕೆ ಮುಂಚೆ ತುಂಬಾ ಟೈಮ್ ತಗೊಳ್ತಿತ್ತು. ಅಲ್ಲಿ ಕ್ಲೀನ್ ಮಾಡು, ಇಲ್ಲಿ ಕ್ಲೀನ್ ಮಾಡು, ಮತ್ತೆ ಇನ್ನೊಂದು ಜೋಡಿಸಿದನ್ನೇ ವಾಪಸ್ ಜೋಡಿಸು ಜೋಡಿಸು ಅವೆಲ್ಲ. ಇವಾಗ ಅದ್ ಯಾವ ಟೆನ್ಷನ್ ಇಲ್ಲ, ಇಡೀ ಮನೆ ನೀಟ್ ಆಗಿರತ್ತೆ. ಏನು ಜೋರು ಆಚೀಚೆ ಇರೋ ಜಾಗದಲ್ಲಿ ಸ್ವಲ್ಪ ಆಚೀಚೆ ನೀಟ್ ಆಗಿ ಜೋಡಿಸೋದಿರ್ಬೋದೇ ಹೊರತು ಎಲ್ಲೆಲ್ಲೋ ಅಂತೂ ಇರಲ್ಲ, ಎಲ್ಲಾದ್ರ ಜಾಗದಲ್ಲಿ ಇರುತ್ತೆ. ಇವಾಗ ತುಂಬಾನೇ ಈಸಿ, ತುಂಬಾನೇ ಟೈಮ್ ಸಿಗುತ್ತೆ. ಬೆಳಿಗ್ಗೆ ಮೇನ್ ಆಗಿ ಶಿಶಿರ್ನ ಸ್ಕೂಲಿಗೆ ಬಿಟ್ಟು ಬರೋವರೆಗೂ ಬರೇ ಅಡುಗೆ ಮನೆ ಫೋಕಸ್ ಮಾಡ್ತೀನಿ. ತಿಂಡಿ, ಅಡುಗೆ, ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದು, ಅವ್ರ ಲಂಚ್ ಬಾಕ್ಸ್, ಪ್ರತಿಯೊಂದು ಕೂಡ ಟೀ ಕುಡಿದು ಮುಗಿದ್ಮೇಲೆ ಶಿಶಿರ್ನ ಸ್ಕೂಲಿಗೆ ಕಳಿಸಿ ಬಂದ ಮೇಲೆ ನನಗೆ ನೆಕ್ಸ್ಟ್ ಇರೋ ಕೆಲಸ ಬರೇ ನಾನು ಹೇಳ್ದಾಗೆ ಬೆಳಿಗ್ಗೆ ಹೇಳ್ದಲ್ಲ, ಮೂರೇ ಕೆಲಸ. ಜಸ್ಟ್ ಒಂದು ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಮನೆ ಕ್ಲೀನ್ ಮಾಡೋದು, ಅದ್ರ ಜೊತೆಗೆ ಇನ್ನೊಂದು ಏನಾದರೂ ಒಂದು ಅಡಿಷನಲ್ ಕ್ಲೀನಿಂಗ್. ಮನೆ ನೀಟಾಗಿ ನೀವು ಯಾವಾಗಲೂ ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಅಂದರೆ ಒಂದೇ ದಿನ ಕೂತ್ಕೊಂಡು ಎಲ್ಲ ಕ್ಲೀನಿಂಗ್ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಏನು ಮಾಡ್ತೀನಿ, ಲಿಟ್ಲ್ ಬಿಟ್ ಲಿಟ್ಲ್ ಬಿಟ್ ಸ್ವಲ್ಪ ಸ್ವಲ್ಪನೇ ಪ್ರತಿ ದಿನ ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ. ಇದಿಷ್ಟು ಕೆಲಸ ಜೊತೆಗೆ ಒಂದು ಅಡಿಷ್ನಲ್ ಕ್ಲೀನಿಂಗ್ ಏನಾವುದಾದ್ರೂ ಒಂದು ಮಾಡೇ ಮಾಡ್ತೀನಿ. ಫ್ರಿಡ್ಜ್ ಕ್ಲೀನಿಂಗ್ ಇರ್ಬೋದು, ಇಲ್ಲ ಒಂದ್ಯಾವ್ದಾದ್ರು ಡೀಪ್ ಕ್ಲೀನಿಂಗ್ ಇರ್ಬೋದು, ಕಿಚನ್ ಕ್ಲೀನಿಂಗು, ಇಲ್ಲ ಬೆಡ್ರೂಮ್ ಅನ್ನು ಚೂಸ್ ಮಾಡ್ತೀನಿ, ಇಲ್ಲ ಏನು ಪೂಜಾ ರೂಮು, ಬಾತ್ರೂಮು. ವಾರದಲ್ಲಿ ಒಂದಿನ ಒಂದೊಂದು ರೂಮನ್ನ ನೀಟಾಗಿ ಡೀಟೇಲ್ ಆಗಿ ಕ್ಲೀನ್ ಮಾಡಿದ್ರು ಕೂಡ ಆಗತ್ತೆ. ಅದು ಬಿಟ್ಟು ಇನ್ನು ಫರ್ನಿಚರ್ಗಳು ಏನಿರ್ಬೋದು, ಈ ಪ್ಲಾಸ್ಟಿಕ್ ಚೇರ್ನೆಲ್ಲ ಈಸಿಯಾಗಿ ತೆಗೆದು ವಾಶ್ ಮಾಡಿಬಿಡ್ಬೋದು. ಕಂಪ್ಲೀಟ್ ಆಗಿ ವಾಶ್ ಮಾಡಿಲ್ಲ ಅಂದ್ರೆ ಹಿಂದೆಗಡೆ ಏನಿರುತ್ತೆ ಸ್ವಲ್ಪ ಧೂಳು ಹಿಡ್ದಂಗಾಗಿರುತ್ತೆ, ಅದನ್ನೆಲ್ಲ ನಾನು ಪ್ಲಾಸ್ಟಿಕ್ ಚೇರ್ಗಳನ್ನೆಲ್ಲ ವಾಶ್ ಮಾಡ್ತೀನಿ ಸಾಮಾನ್ಯ. ಇಲ್ಲ ಫರ್ನಿಚರ್ನೆಲ್ಲ ಧೂಳು ಒರೆಸೋದು, ರ್ಯಾಕ್ ಅನ್ನೆಲ್ಲ ಒರೆಸೋದು, ಅವೆಲ್ಲ ಏನು ಡೀಪ್ ಕ್ಲೀನಿಂಗ್ ಇರುತ್ತೆ. ದಿನ ಒಂದೊಂದು ಒಂದೊಂದು ಮಾಡ್ಕೊಂಡು ಹೋಗ್ತೀನಿ. ಕೆಲವು ದಿನ ಗ್ಲಾಸಸ್ನೆಲ್ಲ ಕ್ಲೀನ್ ಮಾಡ್ತೀನಿ, ಏನು ಮಿರರ್ ಇದೆ, ಈ ಗ್ಲಾಸ್ ಇದೆ, ಇದು ಎಲ್ಲ ತುಂಬ ಧೂಳಾಗತ್ತೆ. ಸೊ ಒಂದಿನ ಇದನ್ನು ಕ್ಲೀನ್ ಮಾಡ್ತೀನಿ. ಆತರ ದಿನ ದಿನ ಒಂದು ಎಕ್ಸ್ಟ್ರಾ ಕೆಲಸ, ಮೂರು ನಾಲ್ಕು ಕೆಲಸ ಎಲ್ಲ ಒಟ್ಟಿಗೆ ಮಾಡಲ್ಲ, ಒಂದು ಎಕ್ಸ್ಟ್ರಾ ಕೆಲಸದ ಮಾಡ್ತೀನಿ ಈ ಕೆಲಸದ ಜೊತೆಗೇನೆ. ಅದ್ಬಿಟ್ಟು ಮಿಕ್ಕಿ ಟೈಮ್ ಎಲ್ಲ ಏನಿದೆ ಯೂಟ್ಯೂಬ್ಗೆ ಸ್ಪೆಂಡ್ ಮಾಡ್ತೀನಿ. ಸೊ ಮಧ್ಯಾಹ್ನ ಟೈಮ್ ಏನಿದೆ ನಮ್ಗೆ ಎಸ್ಪೆಷಲಿ ಮನೇಲಿ ಇರೋರ್ಗೆ, ನಾವು ನಮಗೋಸ್ಕರ ಏನಾದ್ರೂ ಮಾಡ್ಕೋಬೇಕು ಅಂತ ನಾವು ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಬೆಸ್ಟ್ ಟೈಮು. ಇದಾದ್ಮೇಲೆ ಏನು ಕೆಲಸ ಇರಲ್ಲ, ಶಿಶಿರ್ ಬರೋವರೆಗೂ ಫ್ರೀನೇ. ಕೆಲವ್ರಿಗೆ ಮಕ್ಕಳು ಮೂರು ಗಂಟೆಗೆ ಮನೆಗೆ ಬರ್ತಾರೆ, ಅವ್ರಿಗಂತೂ ಇನ್ನೂ ಜಾಸ್ತಿ ಟೈಮ್ ಇರುತ್ತೆ. ಆ ಟೈಮಲ್ಲಿ ಅವರು ಅವ್ರಿಗೋಸ್ಕರ ಏನ್ ಬೇಕೋ ಆ ಕೆಲಸನ ಈಸಿಯಾಗಿ ಮಾಡ್ಕೋಬಹುದು. ಏನ್ ಟೈಮ್ ಇಲ್ಲ ಅನ್ನೋರ್ಗು ಕೂಡ ಆ ಟೈಮ್ ಸಿಕ್ಕೇ ಸಿಗತ್ತೆ. ಊಟ ಆದ್ಮೇಲೆ ಒಂದ್ ಮೂರ್ ಗಂಟೆವರೆಗೂ ಹೆಂಗೂ ಟೈಮ್ ಸಿಗತ್ತೆ. ಆ ಟೈಮಲ್ಲಿ ನಾವು ನಮಗ್ ಬೇಕಾದಂಗೆ ನಾವು ಟೈಮ್ ಸ್ಪೆಂಡ್ ಮಾಡ್ಕೋಬಹುದು. ನಾನು ಯೂಟ್ಯೂಬಿಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಆ ಟೈಮಲ್ಲಿ. ಮಧ್ಯಾಹ್ನ ಮತ್ತೆ ವಾಪಸ್ ಮಕ್ಕಳು ಬಂದ್ಮೇಲೆ ಅಂತೂ ಅವ್ರಿಗೆ ಹಾಲು ಮಾಡ್ಕೊಡೋದು, ಹೋಮ್ವರ್ಕ್ ಮಾಡ್ಕೊಡೋದು, ಹೋಮ್ವರ್ಕ್ ಮಾಡ್ಕೊಡೋದಲ್ಲ ಸಾರಿ, ಹೋಮ್ವರ್ಕ್ ಮಾಡಿದಾರ ಅಂತ ನೋಡೋದು. ಸೊ ಜಸ್ಟ್ ಏನಂದ್ರೆ ಅವ್ರು ಮಾಡಿದಾರ ಇಲ್ವಾ ಚೆಕ್ ಮಾಡೋದು, ಇಲ್ಲ ಲೈಬ್ರರಿ ಕರ್ಕೊಂಡು ಹೋಗೋದು, ಪಾರ್ಕಿಗೆ ಕರ್ಕೊಂಡು ಹೋಗಿ ಬರೋದು, ಆಮೇಲೆ ಮತ್ತೆ ಸಂಜೆ ನಡಿಗೆ. ಸೊ ಈವ್ನಿಂಗ್ ಟೈಮು ಸ್ವಲ್ಪ ಬ್ಯುಸಿ ಆಗುತ್ತೆ, ಅದಕ್ಕೆ ನಮಗೋಸ್ಕರ ಟೈಮ್ ಸಿಗಲ್ಲ. ಮೇನ್ ಆಗಿ ನನಗೆ ಯೂಟ್ಯೂಬ್ಗೆ ಟೈಮ್ ಸಿಗೋದೇ ಈ ಟೈಮು. ಅದಕ್ಕೆ ನಾನು ಯಾವಾಗಲೂ ಸ್ಕೂಲಿಗೆ ಬಿಟ್ಟು ಬಂದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಮಕ್ಕಳು ಸಂಜೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ವಿಡಿಯೋ ಎಂಡ್ ಆಗೋಗಿರುತ್ತೆ. ಹಾಗಾಗಿ ಆ ಟೈಮನ್ನು ನಾನು ನನಗೋಸ್ಕರ ಸ್ಪೆಂಡ್ ಮಾಡ್ತೀನಿ. ನಾನು ಏನಾದರೂ ಮಾಡಬೇಕು ಅಂದ್ಕೊಂಡಿರ್ತೀನಲ್ಲ, ಆ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ತೀನಿ. ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡ್ರೆ ನೀವು ಕೂಡ ನಿಮ್ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂದ್ಕೊಂಡಿರೋದು, ಟೇಲರಿಂಗ್ ಕಲಿಯೋದು, ಇಲ್ಲ ಮನೇಲೆ ಕಸೂತಿ ಹಾಕೋದು, ಸಾರಿ ಕುಚ್ಚು ಕಟ್ಟೋದು, ಎಷ್ಟೊಂದು ಕೆಲಸಗಳನ್ನ ಮಾಡ್ಬೋದು. ಇಲ್ಲ ಗಾರ್ಡನಿಂಗ್ ಇಂಟ್ರೆಸ್ಟ್ ಇರೋರು ಅದನ್ನು ಕೂಡ ಮಾಡ್ಬೋದು, ನಮಗೋಸ್ಕರ, ನಮ್ಮ ಹಾಬಿಗೋಸ್ಕರ. ಇಲ್ಲ ಸಂಗೀತ ಇಂಟ್ರೆಸ್ಟ್ ಇರೋರು ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನಿಮಗೋಸ್ಕರ ನೀವು ಆ ಟೈಮನ್ನು ಸ್ಪೆಂಡ್ ಮಾಡಿ. ಜಾಯಿಂಟ್ ಫ್ಯಾಮಿಲಿ ಇರೋರು ಮನೇಲಿ ತುಂಬ ಜನ ಇದ್ರೆ ಖಂಡಿತವಾಗಿ ಕೂಡ ಅವ್ರಿಗೆ ಜಾಸ್ತಿ ಟೈಮ್ ಬೇಕಾಗತ್ತೆ, ಅವ್ರಿಗೆ ಟೈಮೇ ಸಿಗಲ್ಲ. ಮನೆ ದೊಡ್ಡದಾಗಿದ್ರು ಕೂಡ ಕ್ಲೀನಿಂಗಿಗೆ ಜಾಸ್ತಿ ಟೈಮ್ ನಡೆಯುತ್ತೆ, ಅವಾಗ ಟೈಮ್ ಸಿಗಲ್ಲ. ಅದು ಬಿಟ್ಟು ನಮ್ಮ ಥರ ಈ ಥರ ಚಿಕ್ಕ ಮನೇಲಿ ಇದ್ದು ಮಿನಿಮಲಿಸ್ಟ್ ಲೈಫನ್ನು ಬದುಕ್ತಾ ಇರೋರು ಖಂಡಿತವಾಗಿ ಕೂಡ ನಮಗೋಸ್ಕರ ಟೈಮನ್ನು ಸ್ಪೆಂಡ್ ಮಾಡ್ಬೋದು. ಸೊ ನೀವು ಟ್ರೈ ಮಾಡಿ. ಅದಕ್ಕೋಸ್ಕರನೇ ನಾನು ಚಿಕ್ಕ ಮನೆ ಶಿಫ್ಟ್ ಆಗಿದ್ದೀನಿ ನೋಡಿ, ಇವಾಗ ಎಷ್ಟು ಆರಾಮಾಗಿರ್ತೀನಿ ಅಂತ. ಏನು ಟೆನ್ಷನ್ ಇಲ್ಲ. ಎನರ್ಜಿ ಸೀಕ್ರೆಟ್ ಏನು ಅಂತ ತುಂಬ ಜನ ಕೇಳಿದ್ರು. ಎನರ್ಜಿ ಸೀಕ್ರೆಟ್ ಇದೇನೆ, ಕೆಲಸ ಕಡಿಮೆ ಮಾಡ್ತೀನಿ, ಇರೋ ಎನರ್ಜಿನ ನನಗೆ ಬೇಕಾದ ಕೆಲಸದ ಕಡೆಗೆ ಉಪಯೋಗಿಸ್ತೀನಿ ಅಷ್ಟೇ. ಕೆಲಸ ತುಂಬ ಜಾಸ್ತಿ ಇದ್ರೆ ನನಗೂ ಖಂಡಿತವಾಗಿಯೂ ಎನರ್ಜಿ ಇರೋದು ಸಾಧ್ಯ ಇಲ್ಲ. ಇರೋ ಎನರ್ಜಿನ ಸೇವ್ ಮಾಡಿಕೊಂಡು ಅದನ್ನ ಬೇಕಾದ ಕಡೆಗೆ ಯುಟಿಲೈಸ್ ಮಾಡ್ತೀನಿ. ಹಾಗಾಗಿ ನಾನು ಯಾವಾಗಲೂ ಎನರ್ಜೆಟಿಕ್ ಆಗಿ ಆಕ್ಟಿವ್ ಆಗಿ ಕಾಣ್ತೀನಿ ನಿಮಗೆ. ಸೊ ಅದೊಂದು ಹೇಳಬೇಕಿತ್ತು. ಇನ್ನೊಂದು ಮೇನ್ ಆಗಿ ನಾನು ಕೆಲವೊಂದು ನಾನು ಹೇಳಿದಾಗ ನಿನ್ನೆ ಟಿಪ್ಸ್ ಅನ್ನು ಶೇರ್ ಮಾಡಿದೆ, ನನಗೆ ಆಮೇಲೆ ಅನಿಸ್ತು ನನ್ನ ಮೇಲೆ ಅದು ರಾಂಗ್ ರಿಯಾಕ್ಟ್ ಆಯಿತು, ನಾನು ಮುಂಚೆನೇ ಶೇರ್ ಮಾಡಬಾರ್ದಿತ್ತು ಅಂತ ನಾನು ನಿಮ್ಗೆ ಹೇಳಿದೆ ವೇಟ್ ಲಾಸ್ ಆಗೋವರೆಗೂ ನಾನು ಶೇರ್ ಮಾಡಲ್ಲ ಅಂತ. ಬಟ್ ತುಂಬ ಜನ ಶೇರ್ ಮಾಡಿ ಮಾಡಿ ಅಂತ ಇದ್ರು. ಕೆಲವೊಮ್ಮೆ ನನಗೆ ವರ್ಕ್ ಆಗೋ ಟಿಪ್ಸ್ ನಿಮಗೆ ವರ್ಕ್ ಆಗದೇ ಇರ್ಬೋದು, ಅಥವಾ ನನಗೆ ವರ್ಕ್ ಆಗದೇ ಇರೋದು ನಿಮಗೂ ವರ್ಕ್ ಆಗ್ಬೋದು. ಸೊ ಹಾಗಾಗಿ ಗೊತ್ತಿರೋದನ್ನ ಹೇಳಿದ್ದೀನಿ. ಅದು ಯಾರಿಗಾದ್ರೂ ವರ್ಕ್ ಆಗ್ಲಿಲ್ಲ, ನಾನು ಹೇಳಿದ ಯಾವುದೇ ಒಂದು ಟಿಪ್ಸು ನಿಮಗೆ ವರ್ಕ್ ಆಗಿಲ್ಲ ಅಂತಂದಾಗ ಅದನ್ನ ಸ್ಟಾಪ್ ಮಾಡಿಬಿಡಿ.
ನಾನ್ ಹೇಳಿದೀನಿ ಅನ್ನೋದಕ್ಕೋಸ್ಕರ ಮುಂದುವರ್ಸ್ಬೇಡಿ, ಯಾಕೆಂದ್ರೆ ಕೆಲವೊಂದು ಕೆಲವರಿಗೆ ಮಾತ್ರನೇ ಅನ್ವಯ ಆಗತ್ತೆ. ಹಾಗಾಗಿ ಇವಾಗ ಗಂಟೆ ಒಂದಾಗ್ತಾ ಬಂತು, ಶಿಶಿನ್ ಕರ್ಕೊಂಡ್ ಬರೋದಕ್ ಹೊರಟೆ. ಸೊ ಇನ್ನೇನು 1 hour ಇದೆ ಆಲ್ಮೋಸ್ಟ್, 1 ಗಂಟೆಯಿಂದ 2 ಗಂಟೆವರೆಗೂ ಶಿಶಿರನ್ ಜೊತೆಗೆನೆ ಹೋಗುತ್ತೆ. ಅವ್ನ್ ಕರ್ಕೊಂಬಂದು ಊಟ ಮಾಡಿಸಿ, ಆಟ ಆಡಿಸಿ, ಅವನು ನೆಕ್ಸ್ಟ್ ಮಲಗೋವರೆಗೂ ನೆಕ್ಸ್ಟ್ ಟೈಮ್ ಏನಿದೆ ಶಿಶಿರ್ಗೋಸ್ಕರ ಸ್ಪೆಂಡ್ ಮಾಡ್ತೀನಿ. ಇವಾಗ ಶಿಶಿರ್ನ ಸ್ಕೂಲಿಂದ ಕರ್ಕೊಂಡ್ ಬಂದು ಊಟನೂ ಆಯ್ತು. ಊಟ ಅಂತೂ ಇವಾಗ ಹೆಂಗೆ ಅಂದ್ರೆ ಎಷ್ಟು ಸರಿ ಊಟ ಬೇಡ 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 ಅವನ ಡ್ರಾಮ ನಡೀತಾನೆ ಇರುತ್ತೆ. ಅಂತೂ ಅವನನ್ನ ಒಪ್ಸಿ ಊಟ ಮಾಡಿ ಇವಾಗ ನಾವು ಕೂತಿದ್ದೀವಿ. ಇನ್ನೊಂದ್ ಸ್ವಲ್ಪ ಹೊತ್ತು ಸ್ಟೋರಿ ಬುಕ್ಸ್ಗಳು ಆಗತ್ತೆ, ಇಲ್ಲಿ ನೀವು ನೋಡ್ಬೋದು ಸ್ಟೋರಿ ಬುಕ್ಸ್ ಇಲ್ಲಿ ರೆಡಿ ಇದೆ ಓದೋದಕ್ಕೆ. ಸೊ ಸ್ಟೋರಿ ಬುಕ್ಸು ಅದಾದ್ಮೇಲೆ ಹಾಗೇನೆ ಶಿಷ್ಯರು ಸ್ಕೂಲಲ್ಲಿ ಒಂದು ರೈಮ್ಸ್ ಅನ್ನು ಮನೆಗೆ ಬಂದು ಹೇಳ್ತಿರ್ಲಿಲ್ಲ. ಸ್ಕೂಲಲ್ಲಿ ಕಲಿತಿದ ಆ ರೈಮ್ಸ ಇಲ್ವಾ ಅನ್ನೋದೇ ನನಗೆ ಒಂಥರ ಇವನಿಗೆ ಒಂದು ರೈಮ್ಸ್ ಬರಲ್ವಾ ಅಂತ ಅನ್ಸಕ್ಕೆ ಶುರು ಆಗ್ಬಿಟ್ಟಿತ್ತು. ಒಂದು ಹಂಗೆ ಕಮ್ಮಿ ಆಗ್ಬಿಟ್ಟು ಇನ್ನು ಯಾವುದನ್ನು ಹೇಳ್ತಿರ್ಲಿಲ್ಲ. ಇವತ್ತು ಬೆಳಿಗ್ಗೆ ಅವನು ಒಂದು ಶ್ಲೋಕ ಹೇಳ್ತಾ ಇದ್ದ, ಭಗವದ್ಗೀತೆದು. ನಿಜ ನಂಗೆ ತುಂಬ ಖುಷಿ ಆಯ್ತು. ಪುಟ್ಟು ಯಾವ ಶ್ಲೋಕ ಅದು? ಇಂಗ್ಲಿಷ್. ಇಂಗ್ಲಿಷ್ ಅಲ್ಲ, ಸಂಸ್ಕೃತ ಶ್ಲೋಕ. ಬೆಳಿಗ್ಗೆ ಭಗವದ್ಗೀತೆ ಶ್ಲೋಕ ಹೇಳ್ತಾ ಇದ್ದಿದ್ಯಲ್ಲ ನೀನು. ಭಗವದ್ಗೀತೆ ಅಮಲ ಹೇಳು. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾಂ ನಾರಾಯಣೇನ ಸ್ವಯಂ ವ್ಯಾಸೇನ ಕೃತಿತಾಂ ಪುರಾಣ ಮುನಿನಾಂ ಮಧ್ಯೆ ಮಹಾಭಾರತಾಂ ಅತ್ವೈತಾಮೃತವರ್ಷಿಣಿ ಭಗವತಿ ಅಮಲ ಇಷ್ಟ. ನೋಡಿ, ಒಂದು ಶ್ಲೋಕ, ಒಂದು ಭಗವದ್ಗೀತೆ ಶ್ಲೋಕ ಕಲ್ತ್ಕೊಂಡು ಬಂದಿದ್ದಾನೆ. ನಂಗೆ ನಿಜ ಖುಷಿ ಆಯ್ತು, ಸರ್ಪ್ರೈಸ್ ಆಯ್ತು ಇವತ್ತು ಬೆಳಿಗ್ಗೆ ಅವನು ಹೇಳಿದಾಗ. ಪರವಾಗಿಲ್ಲ, ನನ್ನ ಮಗನು ಅಟ್ಲೀಸ್ಟ್ ಏನೋ ಒಂದು ರೈಮ್ಸ್ ಅಲ್ಲಿದ್ರೆ ಶ್ಲೋಕ ಆದ್ರೂ ಕಲಿತಿದ್ದಾನೆ ಅಂತ. ಅವನಿಗೆ ರೈಮ್ಸ್ ಇಷ್ಟನೇ ಆಗ್ತಿರ್ಲಿಲ್ಲ ಸ್ಕೂಲಲ್ಲಿ. ಎರಡು ವರ್ಷ ಆಯ್ತು ನನ್ನ ಸ್ಕೂಲಿಗೆ ಹೋಗಿ ಸ್ಟಾರ್ಟ್ ಮಾಡಿ. ರೈಮ್ಸ್ ಮನೆಗೆ ಬಂದು ಹೇಳು ಅಂದರೆ ಅವನು ಒಂದು ಹೇಳ್ತಿರ್ಲಿಲ್ಲ. ಅಟ್ಲೀಸ್ಟ್ ಬಾಯ್ನಲ್ಲಿ ಶ್ಲೋಕ ಆದರೂ ಇಷ್ಟಪಟ್ಟು ಕಲ್ತ್ಕೊಂಡು ಬಂದು ಹೇಳ್ತಿದ್ದಾನಲ್ಲ. ಹಾಗಾಗಿ ನಿಜಕ್ಕೂ ಖುಷಿ ಆಯಿತು ನನಗೆ. ನೋಡಿ, ಮಕ್ಕಳು ಕೆಲವೊಮ್ಮೆ ಸರ್ಪ್ರೈಸ್ ಮಾಡಿಬಿಡ್ತಾರೆ ನಮಗೆ. ಅವ್ರಿಗೇನು ಬರಲ್ಲ ಅಂದ್ಕೊಂಡಿರ್ತೀವಿ, ಆ್ಯಕ್ಚುಲಿ ಅವ್ರಿಗೆ ಬರ್ತಿರತ್ತೆ, ಆದರೆ ಅವರು ಹೇಳಿರಲ್ಲ ಅಷ್ಟೇ. ತಪ್ಪಾಗಿ ಹೇಳಿದ್ರೆ ನಾವು ಕರೆಕ್ಟ್ ಮಾಡಬೇಕು, ಆದರೆ ಅವರು ಹೇಳಿಲ್ಲ ಅಂದ ಮಾತ್ರಕ್ಕೆ ಸ್ಕೂಲಲ್ಲಿ ಕಲಿತಾನೆ ಇಲ್ಲ ಅಂತ ನಾವು ಗೆಸ್ ಮಾಡಬಾರ್ದು. ಸಮ್ಟೈಮ್ಸ್ ನಾವು ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ ಮಕ್ಕಳನ್ನ, ಆ ತಪ್ಪನ್ನು ನಾವು ಮಾಡಬಾರ್ದು. ಸೊ ಇವಾಗ ಇನ್ನೇನಿದೆ, ಒಂದು ಸ್ವಲ್ಪ ಹೊತ್ತು ಶಿಶಿರ್ನ ಸ್ಟೋರಿ ಬುಕ್ ಓದಿಸ್ಬೇಕು. ಅದಾದಮೇಲೆ ಈವ್ನಿಂಗು ನನ್ನ ಫ್ರೆಂಡ್ ಒಬ್ರು ನಮ್ಮ ಮನೆಗೆ ಬರ್ತಿದ್ದಾರೆ. ಇವತ್ತು ನಾನು ಅವ್ರನ್ನ ಇನ್ವೈಟ್ ಮಾಡಿದ್ದೀನಿ ಈವ್ನಿಂಗು. ಅದಕ್ಕೆ ಏನಾದರೂ ಒಂದು ಸ್ವೀಟ್ ಪ್ರಿಪೇರ್ ಮಾಡಬೇಕು. ಈಸಿಯೆಸ್ಟ್ ಜಾಮೂನು, ಅದನ್ನೇ ಮಾಡ್ತೀನಿ ಇವಾಗ. ಫಸ್ಟ್ ಶಿಶಿರ್ ಮಲಗಿದ್ರೆ ಶಿಶಿರ್ ಹೇಳೋಷ್ಟರಲ್ಲಿ ನನಗೆ ಜಾಮೂನ್ ರೆಡಿ ಆಗುತ್ತೆ. ಅದ್ರ ಜೊತೆ ಜೊತೆಗೇನೆ ಈ ವ್ಲಾಗು ಎಡಿಟ್ ಆಗುತ್ತೆ, ಅಪ್ಲೋಡ್ ಆಗುತ್ತೆ, ಪಬ್ಲಿಷ್ ಕೂಡ ಆಗುತ್ತೆ. ಸೊ ಹೀಗೆ ನನ್ನ ದಿನ ಸಾಗುತ್ತೆ. ಈವ್ನಿಂಗು ನಾನು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ಇನ್ನೊಂದು ಯಾವುದಾದ್ರು ವ್ಲಾಗಲ್ಲಿ ತಿಳಿಸ್ತೀನಿ. ಯಾವ ಥರ ಈವ್ನಿಂಗನ್ನು ನಾನು ಪ್ಲ್ಯಾನ್ ಮಾಡ್ಕೊಳ್ತೀನಿ, ಹೇಗೆ ವರ್ಕ್ ಮಾಡ್ತೀನಿ ಅನ್ನೋದನ್ನ ಯಾವ್ದಾದ್ರು ಒಂದು ವ್ಲಾಗಲ್ಲಿ ತಿಳಿಸ್ತೀನಿ. ಇವತ್ತಿನ ವ್ಲಾಗಲ್ಲಿ ತುಂಬ ಕೂತು ಮಾತೆ ಆಡಿದ್ದೀನಿ. ದಯವಿಟ್ಟು ಯಾರು ಕಾಮೆಂಟಲ್ಲಿ ಬೈಬೇಡಿ, ಸಾಧ್ಯವಾದಷ್ಟು ನಿಮಗೋಸ್ಕರ ನಾನು ಬ್ಯಾಕಪ್ ಇಲ್ಲೇ ಇರೋದ್ರಿಂದ ಹೇಗಾದರೂ ಸರಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಲ್ಲ. ಇವತ್ತು ರೆಕಾರ್ಡ್ ಮಾಡಿದ್ದೀನಿ. ಇಷ್ಟ ಆಗಿದ್ದ ಒಂದು ಲೈಕ್ ಮಾಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.